ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ ವರ್ಷದ ರಾಜ್ಯಶಾಸ್ತ್ರದ ಆನ್ಲೈನ್ ತರಗತಿಗಳಿಗೆ ಸ್ವಾಗತ, ಸುಸ್ವಾಗತ. ಕಳೆದ ಅವಧಿಯಲ್ಲಿ ನಾವು ಸಂವಿಧಾನ ಮತ್ತು ಸರ್ಕಾರ ಅಂತೀವಿ ನಾವು. ಯುನಿಟ್ ನಂಬರ್ 4 ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಗೌರ್ಮೆಂಟ್ ಅಂತ ಕರಿತೀವಿ. ಈ ಒಂದು ಘಟಕದಲ್ಲಿ ನಾವು ಸಂವಿಧಾನದ ಒಂದು ಅರ್ಥ, ಸಂವಿಧಾನದ ಒಂದು ವ್ಯಾಖ್ಯೆಗಳು, ಸಂವಿಧಾನದ ಒಂದು ಸ್ವರೂಪದ ಬಗ್ಗೆ ಏನು ಮಾಡಿದ್ವಿ ಕಳೆದ ಅವಧಿಯಲ್ಲಿ ನಾವು ಚರ್ಚಿಸಿದ್ದೇವೆ. ಈ ಒಂದು ಅವಧಿಯಲ್ಲಿ ನಾವು ಸಂವಿಧಾನದ ಒಂದು ಪ್ರಾಮುಖ್ಯತೆ ಅಂತ ಕರಿತೀವಿ ನಾವು. ಹಾಗಾದರೆ ಸಂವಿಧಾನ ಏನು, ಅದರ ಮಹತ್ವ ಏನೈತಿ, ಹಾಗಾದ್ರೆ ಅದರ ಒಂದು ಪ್ರಾಮುಖ್ಯತೆ ಏನೈತಿ ಅನ್ನೋದನ್ನು ನಾವು ಈ ಒಂದು ಅವಧಿಯಲ್ಲಿ ನಾವು ಚರ್ಚಿಸ್ತಾ ಹೋಗೋಣ. ಸಂವಿಧಾನ ಅಂತೀವಿ, ಪ್ರತಿಯೊಂದು ದೇಶದ ಆಡಳಿತ ವ್ಯವಸ್ಥೆ ಸರಿಯಾಗಿ ನಡಿಬೇಕಪ್ಪ ಅಂತಂದ್ರೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ, ಅಂದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ನಮಗೆ ಸಾಗಬೇಕಾಗುತ್ತಾ. ಅದು ಕಾನೂನು ಚೌಕಟ್ಟಂದ್ರೇನು, ಆ ದೇಶದ ಒಂದು ಸಂವಿಧಾನ ಅಂತ ಕರಿತೀವಿ ನಾವು. ಆ ಸಂವಿಧಾನದ ಮೂಲಕವೇ ಜಾರಿ ಆಗ್ತಕ್ಕಂಥದ್ದು, ಆ ಸಂವಿಧಾನದ ಮೂಲಕ ಆ ದೇಶದ ಒಂದು ಆಡಳಿತ ಯಂತ್ರವನ್ನು ನಾವು ಸಾಗಿಸ್ಬೋದು. ಅದೇ ರೀತಿಯಾಗಿ ದೇಶದ ಒಂದು ಜನರ ಒಂದು ಹಿತದೃಷ್ಟಿಯನ್ನು ನಾವು ಕಾಯ್ದುಕೊಳ್ಬೇಕಾಗುತ್ತಾ. ಹಾಗಾದ್ರೆ ಸಂವಿಧಾನದಲ್ಲಿ ಬರ್ತಕ್ಕಂಥ ಒಂದು ಪ್ರಾಮುಖ್ಯತೆ ಏನಪ್ಪ ಅಂದ್ರೆ ಆಧುನಿಕ ರಾಜ್ಯಗಳು ಅಂತ ಕರಿತೀವಿ ನಾವು. ಅಂದ್ರೆ ಇತ್ತೀಚೆಗೆ ಉದಯವಾಗಿರ್ತಕ್ಕಂಥ ರಾಷ್ಟ್ರಗಳಿರ್ಬೋದು, ರಾಜ್ಯಗಳಿರ್ಬೋದು. ಅದೇ ರೀತಿಯಾಗಿ ಆಧುನಿಕ ರಾಜ್ಯಗಳು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ರಾಜ್ಯಗಳಾಗಿದ್ದೆವು. ಅಂದ್ರೆ ಕಾನ್ಸ್ಟಿಟ್ಯೂಟ್ ಆಗಿರ್ತಕ್ಕಂಥ ಒಂದು ಸ್ಟೇಟ್ಗಳನ್ನು ನಾವು ಕಾಣ್ತೀವಿ. ಯಾಕಂದ್ರೆ ಅವು ತಮ್ಮದೇ ಆಗಿರ್ತಕ್ಕಂಥ ಒಂದು ಕಾನೂನುಗಳನ್ನು ಹೊಂದೈತಿ. ಒಂದು ದೇಶ ಸ್ವತಂತ್ರವಾಯ್ತಂದ್ರೆ ತನ್ನದೇ ಆಗಿರ್ತಕ್ಕಂಥ ಒಂದು ಲಿಖಿತ ಸಂವಿಧಾನ ಇರ್ಬೋದು, ಅಲಿಖಿತ ಸಂವಿಧಾನ ಇರ್ಬೋದು, ಇವುಗಳನ್ನು ಅಳವಡಿಸಿಕೊಂಡಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಕಾಣ್ತೀವಿ. ಅಂದ್ರೆ ರಾಷ್ಟ್ರಗಳು ಏನಂಬೇವು ತಮ್ಮದೇ ಆಗಿರ್ತಕ್ಕಂಥ ಒಂದು ಸಂವಿಧಾನವನ್ನು, ಅಂದ್ರೆ ಅಥವಾ ಕಾನೂನಿನ ಒಂದು ಚೌಕಟ್ಟನ್ನು ರಚಿಸಿಕೊಂಡಿದ್ದಾವು. ಅದೇ ರೀತಿಯಾಗಿ ಸಂವಿಧಾನ ಒಂದು ಲಿಖಿತ ಸಂವಿಧಾನ, ಅಂದ್ರೆ ಲಿಖಿತವಾಗಿರ್ಬೋದು ಅಥವಾ ಅಲಿಖಿತವಾಗಿರ್ಬೋದು. ಲಿಖಿತ ಸಂವಿಧಾನದಲ್ಲಿ ಏನಿರ್ತಾವು ಕಾನೂನು ಮತ್ತು ಕಟ್ಟಳೆಗಳು ಏನಿರ್ತಾವು, ಅವು ನೀತಿ ನಿಯಮಗಳ ಮೇಲೆ ನಿಂತಿರ್ತಾವು. ಅದೇ ರೀತಿಯಾಗಿ ಅಲಿಖಿತ ಸಂವಿಧಾನ ಏನಿರ್ತಾವು ಘೋಷಣೆಗಳ ಮೂಲಕ. ಈಗ ಉದಾಹರಣೆಗೆ ಭಾರತದಂಥ ಸಂವಿಧಾನ ಏನೈತದು ಲಿಖಿತವಾಗಿರ್ತಕ್ಕಂಥ ಒಂದು ಸಂವಿಧಾನ ಅಂತೀವಿ. ಅದೇ ಇಂಗ್ಲೆಂಡ್ ಸಂವಿಧಾನ ಏನಂತೀವಿ ನಾವು ಅಲಿಖಿತ ಸಂವಿಧಾನ ಅಂತೀವಿ. ಅಲ್ಲಿ ಹೇಳಿಕೆಗಳು ಮತ್ತು ಆಜ್ಞೆಗಳ ಮೂಲಕ ಏನಾಗುತ್ತಲ್ಲಿ ದೇಶದ ಒಂದು ಆಡಳಿತ ಸಾಗ್ತಿರ್ತ. ಆದರೆ ಭಾರತದಲ್ಲಿ ಪ್ರತಿಯೊಂದು ಹಂತವಾಗಿ ಏನು ಮಾಡ್ತೀವಿ ನಾವು ನೀತಿ ನಿಯಮಗಳನ್ನು ಬರ್ತೀವಿ. ಅದು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಒಂದು ಅಡಿಯಲ್ಲಿ ನಾವು ಏನು ಮಾಡ್ತೀವಿ ಕಾರ್ಯವನ್ನು ನಿರ್ವಹಿಸ್ತಿರ್ತೀವಿ. ಅದೇ ರೀತಿಯಾಗಿ ಆ ಸಂವಿಧಾನ ಇರಲಾರ್ದೆ, ಅದರ ಆ ರಾಜ್ಯದಲ್ಲಿ ಸಂವಿಧಾನ ಇರಲಾರ್ದ ರಾಜ್ಯವನ್ನು ನಾವು ಊಹಿಸಿಕೊಳ್ಳಲು ಸಾಧ್ಯವೇ ಆಗೋದಿಲ್ಲ. ಅಲ್ಲಿ ಏನಾದ್ರೂ ನಾವು ಸಂವಿಧಾನ ಇಲ್ಲದ ರಾಜ್ಯ ಐತ್ಯಪ್ಪ ಅಂದ್ರೆ ಅದು ಅರಾಜಕತೆಯಿಂದ ಕೂಡಿರ್ತಕ್ಕಂಥದ್ದು, ಅಲ್ಲಿ ನಿರಂಕುಶತೆಯಿಂದ ಕೂಡಿರ್ತಕ್ಕಂಥ ರಾಜ್ಯವನ್ನು ಕಾಣ್ತೀವಿ ನಾವು. ಒಂದು ರಾಜ್ಯ ಸ್ಥಾಪನೆ ಆಗ್ಬೇಕಪ್ಪ ಅಂದ್ರೆ ಸರ್ಕಾರಗಳು ಏನಕ್ಕು ಆ ದೇಶದಲ್ಲಿ ಒಪ್ಪಿಕೊಂಡು ಸಂವಿಧಾನವನ್ನು ರಚಿಸಬೇಕಾಗತ್ತಾ ಅಥವಾ ರೂಪಿಸಬೇಕಾಗತ್ತಾ. ರಾಜ್ಯದ ಸಂವಿಧಾನ ಲಿಖಿತವೇ ಅಲ್ಲವ ಅಲಿಖಿತ ಸಂವಿಧಾನವನ್ನು ಕೂಡ ಹೊಂದಿದ್ದನ್ನು ನಾವು ಕಾಣ್ತೀವಿ. ಅವೇನಾಗ್ತೈತಿ ಸಂವಿಧಾನದ ಮೂಲಕ ಆಡಳಿತವನ್ನು ಸಾಗಿಸಬೇಕಾಗತ್ತಾ. ನಿರಂಕುಶವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ಏನಾಗಿರ್ತದೋ ಅರಾಜಕತೆಯಿಂದ ಕೂಡಿರ್ತಕ್ಕಂಥದ್ದು, ಅಲ್ಲಿ ಸರ್ವಾಧಿಕಾರಿಗಳ ಒಂದು ದಮನವನ್ನು ನಾವು ಕಾಣ್ತೀವಿ. ಅದಕ್ಕಾಗಿ ಲಿಖಿತವಾಗಿರ್ತಕ್ಕಂಥ ಸಂವಿಧಾನ ಬೇಕು, ಕೆಲವೊಂದು ದೇಶಗಳಲ್ಲಿ ಅಲಿಖಿತವಾಗಿರ್ತಕ್ಕಂಥ ಸಂವಿಧಾನ ಮಾಡ್ತೀವಿ. ಆದರೆ ಲಿಖಿತ ಸಂವಿಧಾನದಿಂದ ಆಗ್ತಕ್ಕಂಥದ್ದು ಏನು, ಆ ದೇಶದಲ್ಲಿರ್ತಕ್ಕಂಥ ಒಂದು ಆಡಳಿತದಲ್ಲಿ ಏನು ಮಾಡ್ತೀವಿ ನಾವು ಸರಳವಾಗಿರ್ತಕ್ಕಂಥದ್ದನ್ನು ಕಾಣ್ತೀವಿ ನಾವು. ಅದು ಕ್ಲಷ್ಟಕರವಾಗಿರಲಿಲ್ಲ, ಅದೇನಾಗುತ್ತೆ ಅತಿ ಸುಲಭವಾಗಿರ್ತಕ್ಕಂಥದ್ದು, ಸುಲಲಿತವಾಗಿರ್ತಕ್ಕಂಥದ್ದು. ಅದೇ ಅಲಿಖಿತ ಸಂವಿಧಾನ ಆದ್ರೆ ಆ ದೇಶ ಏನಾಗಿರ್ತ ಕಷ್ಟಗಳಿಂದ ಅಥವಾ ನೀತಿ ನಿಯಮಗಳೇನಿರ್ತಾವು ತತ್ಕ್ಷಣ ಬದಲಾವಣೆ ಆಗ್ತಿರ್ತಾವು, ಅವು ಸ್ಥಿರತೆಯನ್ನು ಹೊಂದಿರೋದಿಲ್ಲ, ಅಂದ್ರೆ ಕಾಯಮಾಗಿರಲ್ಲ ಆಜ್ಞೆಗಳು. ಅದಕ್ಕಾಗಿ ಲಿಖಿತ ಸಂವಿಧಾನ ಬಹಳ ಪರಿಣಾಮಕಾರಿಯಾಗಿ ಬರ್ತಕ್ಕಂಥದ್ದು. ಅದು ದೇಶದ ಒಂದು ಆಡಳಿತ ವ್ಯವಸ್ಥೆಯನ್ನು ಮಾಡ್ತಾ ನಿಯಂತ್ರಣ ಮಾಡುತ್ತಾ, ಅದೇ ರೀತಿಯಾಗಿ ನಿಯಂತ್ರಣ ಮಾಡಿ ನಿದರ್ಶನವನ್ನು ಮಾಡ್ತಾ, ಅಂದ್ರೆ ನೀತಿ ಗೈಡ್ಲೈನ್ಸ್ ಕೊಡ್ತಾ ಯಾವ ರೀತಿ ದೇಶವನ್ನು ಸಾಗಿಸಬೇಕು ಅನ್ನೋದನ್ನು ಕೂಡ ನಮಗೆ ತಿಳಿಸುತ್ತಾ. ಅದೇ ರೀತಿಯಾಗಿ ಒಂದು ರಾಜ್ಯವನ್ನು ಸಂವಿಧಾನಾತ್ಮಕ ರಾಜ್ಯವೆಂದು ಕರಿಬೇಕಪ್ಪ ಅಂದ್ರೆ ಅದು ಸಂವಿಧಾನವನ್ನು ಅಳವಡಿಸಿಕೊಂಡಿದ್ದಾಗ ಮಾತ್ರ ನಾವು ಕರೆಯಕ್ಕೆ ಸಾಧ್ಯವಾಗುತ್ತಾ. ಒಂದು ರಾಜ್ಯವನ್ನು ಸಂವಿಧಾನಾತ್ಮಕ ರಾಜ್ಯವೆಂದು ಕರೆಯಬೇಕಾದರೆ ಯಾವ ದೇಶದಲ್ಲಿ ಆಡಳಿತದ ನಿಯಂತ್ರಣ ಅಂತೀವಿ ನಾವು, ಯಾವ ದೇಶದಲ್ಲಿ ಆಡಳಿತದ ನಿಯಂತ್ರಣ ನಿದರ್ಶನ ಸರ್ಕಾರ ಮತ್ತು ಪ್ರಜೆಗಳ ಹಕ್ಕು ಮತ್ತು ಸ್ವತಂತ್ರಗಳ ಸಂವಿಧಾನದ ಒಂದು ನಿರ್ಧಾರವನ್ನು ನಿರ್ಧರಿಸ್ತಕ್ಕಂಥದಕ್ಕೆ ಏನೈತಿ ನಾವು ಅದನ್ನು
ಸಂವಿಧಾನ ಎಂದು ಕರಿತೀವಿ ಅಥವಾ ಸಂವಿಧಾನದ ಒಂದು ರಾಜ್ಯ ಅಂತ ಕರಿತೀವಿ ನಾವು. ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟ್ ಅಂತ ಕರಿತೀವಿ ನಾವು. ಒಂದು ಸಂವಿಧಾನ ರಾಜ್ಯ ಅಂದ್ರಕ್ಕೂ ಅಲ್ಲಿ ಪ್ರಜೆಗಳ ಹಿತರಕ್ಷಣೆ ಇರಬೇಕು, ಪ್ರಜೆಗಳ ಹಕ್ಕು ಮತ್ತು ಮೂಲಭೂತ ಕರ್ತವ್ಯಗಳಿಗೇನು ಇರಬೇಕು, ಮಾನ್ಯತೆ ಇರಬೇಕು. ಅದೇ ರೀತಿಯಾಗಿ ಆಡಳಿತದ ಒಂದು ನಿಯಂತ್ರಣ ಇರಬೇಕು, ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಇರಬೇಕಲ್ಲಿ. ನಂತರ ಅಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ನಿರ್ಧಾರಗಳನ್ನು ನಾವು ಕಾಣಲು ಕಾಣ್ತೀವಿ. ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸರ್ಕಾರಗಳ ನಿರ್ಬಂಧಿತವಾಗಿರ್ತಕ್ಕಂಥ ಸರ್ಕಾರಗಳೆಂದು ಕೂಡ ಕರಿತೀವಿ ನಾವು. ಅಂದ್ರೆ ಅದು ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ. ಈಗ ಸರ್ಕಾರಗಳು ಸಂವಿಧಾನಾತ್ಮಕ ನಿಯಮ ಮತ್ತು ತತ್ವಗಳ ಆಧಾರದ ಮೇಲೆ ಏನ್ಬಿಡ್ತಾವು, ಸರ್ಕಾರವನ್ನು ನಡೆಸಿರ್ತಾವು. ಅಂದ್ರೆ ನೀತಿ ನಿಯಮಗಳ ಮೇಲೆ ಮಾಡ್ತಾವು ಕಾರ್ಯವನ್ನು ನಿರ್ವಹಿಸ್ತಾವು. ಅದಕ್ಕಾಗಿ ಪ್ರತಿಯೊಂದು ಸಂವಿಧಾನ ಏನ್ಬಿಡುತ್ತೆ ತನ್ನದೇ ಆಗಿರ್ತಕ್ಕಂಥ ಒಂದು ಮಹತ್ವವನ್ನು ಅಥವಾ ಪ್ರಾಮುಖ್ಯತೆಯನ್ನು ಹೊಂದಿದ್ದನ್ನು ಕಾಣ್ತೀವಿ. ಈ ಕಾರಣಗಳಿಂದಲೇ ನಾವು ಸಂವಿಧಾನವನ್ನು ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಪ್ರಾಮುಖ್ಯತೆಯ ಅಂಶಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾದ್ರೆ ಸಂವಿಧಾನವನ್ನು ನಾವು ಪ್ರಾಮುಖ್ಯತೆ ಅಂತ ಕರಿಬೇಕಂದ್ರೆ ಈ ಅಂಶಗಳನ್ನು ನಾವು ಚರ್ಚಿಸ್ತಾ ಹೋಗ್ಬೇಕು. ಸರ್ಕಾರದ ಒಂದು ನಿರಂಕುಶತ್ವ ಅಂತೀವಿ, ಹೌದಾ? ಅಂದ್ರೆ ನಿರಂಕುಶ ಅಂತೀವಿ ನಾವು. ಅಂದ್ರೆ ಸರ್ವಾಧಿಕಾರ ಆಡಳಿತ, ಆ ಸರ್ಕಾರ ವರ್ತಿಸಿದಂತೆ ಮತ್ತು ಸರ್ಕಾರದ ಕಾರ್ಯವೈಖರಿಗಳಂತ ನಾವು. ಸರ್ಕಾರದ ಕಾರ್ಯವೈಖರಿಯನ್ನ ಸಂವಿಧಾನ ನಿಯಂತ್ರಿಸುತ್ತ. ಸರ್ವಾಧಿಕಾರ ಹೆಂಗಿರ್ತ, ನಿರಂಕುಶ ಅಧಿಕಾರ ಹೆಂಗಿರ್ತ, ಅದು ಏಕವಾಗಿರ್ತಕ್ಕಂಥ ನಿಯಮದ ಮೇಲೆ ಇರ್ತ. ಆದ್ರೆ ಇಲ್ಲಿ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ಸರ್ಕಾರದ ಒಂದು ಕಾರ್ಯವೈಖರಿ ಏನಿರ್ತ, ಸಂವಿಧಾನಾತ್ಮಕವಾಗಿರ್ತಕ್ಕಂಥದ್ದು ಕಾಣ್ತೀವಿ ನಾವು. ಅಂದ್ರೆ ಅದು ಪ್ರಜೆಗಳ ಒಂದು ಹಿತರಕ್ಷಣೆ ಮತ್ತು ದೇಶದ ರಕ್ಷಣೆಯ ಒಂದು ನಿಯಮದ ಅಡಿಯಲ್ಲಿ ನಿಯಂತ್ರಿಸಲ್ಪಟ್ಟಿರ್ತಕ್ಕಂಥ ನಿಯಮವನ್ನು ಕಾಣ್ತೀವಿ ನಾವು. ಸರ್ವಾಧಿಕಾರ ಏನಿರ್ತ, ಸರ್ಕಾರದ ಒಂದು ಸರ್ವಾಧಿಕಾರ ತನ್ನದೇ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕಾಗಿ ಸರ್ಕಾರಗಳು ಏನು ಮಾಡ್ತಾವು, ಕಾರ್ಯಗಳನ್ನು ನಿರ್ವಹಿಸಬೇಕಂದ್ರೆ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ತತ್ವಗಳ ಆಧಾರದ ಮೇಲೆ ನಿಯಂತ್ರಿಸಬೇಕು. ನಂತರ ಪ್ರಜೆಗಳ ಅಭಿವೃದ್ಧಿ ಅಂತ ಕರಿತೀವಿ ನಾವು. ಏನಿದು, ಪ್ರಜೆಗಳ ಒಂದು ಸಂವಿಧಾನವನ್ನು ಜಾರಿಗೆ ಗೊಳಿಸಿದ ಪ್ರಜೆಗಳ ಒಂದು ಅಭಿವೃದ್ಧಿ ಏನಾಗಿರ್ತ, ಮಹತ್ವಪೂರ್ಣ ಆಗಿರ್ತ, ಅದನ್ನು ಸಾಧಿಸಲು ಸಂವಿಧಾನ ಸರ್ಕಾರಗಳನ್ನು ಏನ್ಮಾಡ್ತಾ ನಿಯಂತ್ರಿಸುತ್ತ. ಯಾವ ರೀತಿಯಾಗಿ, ಆ ಸರ್ಕಾರಗಳಿಗೆ ಉತ್ತಮ ಆಡಳಿತ ಯಂತ್ರವನ್ನು ಸಾಗಿಸಲು ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನ, ಅದೇ ರೀತಿಯಾಗಿ ವಿವಿಧ ಯೋಜನೆಗಳನ್ನು ಕೂಡ ಅನುಷ್ಠಾನ ಮಾಡಲು ಅನೇಕ ರೀತಿಯ ನಿಯಮಗಳನ್ನು ರೂಪಿಸಿಕೊಡುತ್ತಾ. ಅದಕ್ಕೆ ಕೂಡ ಏನಾಗ್ತ, ಪ್ರಜೆಗಳ ಒಂದು ಕಲ್ಯಾಣ ಅಂತ ಕರಿತೀವಿ ನಾವು, ಅಥವಾ ಪ್ರಜೆಗಳ ಒಂದು ಅಭಿವೃದ್ಧಿ. ನಂತರ ಸರ್ಕಾರದ ಒಂದು ನಿಯಂತ್ರಣ ಏನಿದು, ಜನರ ವರ್ತನೆಯನ್ನು ನಿಯಂತ್ರಿಸುತ್ತಾ. ಅದೇ ರೀತಿಯಾಗಿ ಅಂದ್ರೆ ಸರ್ಕಾರದ ನಿಯಂತ್ರಣ ಜನರ ವರ್ತನೆಯನ್ನು ಕೂಡ ನಿಯಂತ್ರಿಸ್ತೈತಿ. ಯಾವ ರೀತಿಯಾಗಿ ಜನರ ವರ್ತನೆಗಳನ್ನು ನಿಯಂತ್ರಿಸುವುದಂದ್ರೆ ಪ್ರತಿಯೊಬ್ಬವು ಅಂದ್ರೆ ಪ್ರತಿಯೊಂದು ರಾಜ್ಯ ಮಾಡುತ್ತಾ ತನ್ನದೇ ಆಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ಹೊಂದಿರ್ತ. ಅದು ಸರಿಯಾದ ರೀತಿಯಲ್ಲಿ ಸಾಗಿದಾಗ ಅಥವಾ ಮಾರ್ಗದಲ್ಲಿ ನಡೆದಾಗ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಆಡಳಿತಾತ್ಮಕವಾಗಿರ್ತಕ್ಕಂಥ ಸಂವಿಧಾನವನ್ನು ನಾವು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕಾಗಿ ಸಂವಿಧಾನ ಪ್ರತಿಯೊಬ್ಬರಿಗೆ ಏನಾಗಿರ್ತ, ಅವಶ್ಯಕ ಇರ್ತ. ಸರ್ಕಾರಗಳನ್ನು ನಿಯಂತ್ರಿಸುತ್ತ, ಸರ್ಕಾರಗಳೇನಿರ್ತವು ಈ ಕಾಯ್ದೆ ಕಾನೂನುಗಳನ್ನು ಮೀರಿ ಹೋಗೋದಿಲ್ಲ, ಅವೇನಿರ್ತವು ಆ ಸರ್ಕಾರದ ಅಧೀನದಲ್ಲಿ ಕಾರ್ಯವನ್ನು ನಿರ್ವಹಿಸ್ತವು. ಜನರ ವರ್ತನೆಯನ್ನು ಕೂಡ ನಿಯಂತ್ರಿಸ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ನಂತರ ಆಡಳಿತಾತ್ಮಕವಾಗಿರ್ತಕ್ಕಂಥ ಮಾರ್ಗ ಅಂತೀವಿ ನಾವು. ಸಂವಿಧಾನದಿಂದ ಏನ್ಮಾಡ್ತ ನಮ್ಗೆ ಆಡಳಿತದ ಒಂದು ವ್ಯವಸ್ಥೆ ಅಥವಾ ಒಂದು ಮಾರ್ಗವನ್ನು ನಾವು ಕಂಡುಕೊಳ್ಳೋಕಾಗತ್ತ. ರಾಷ್ಟ್ರ ಮತ್ತು ಪ್ರಜೆಗಳ ಭದ್ರತೆಗೆ ಸಂವಿಧಾನ ಏನೈತದೋ ಅವಶ್ಯಕವಾಗಿದೆ. ನಂತರ ದೇಶದಲ್ಲಿ ಕಾನೂನಿನ ಸುವ್ಯವಸ್ಥೆ ಸ್ಥಾಪನೆಗಾಗಿ ಸಂವಿಧಾನ ಏನಾಗೈತಿ ನಮ್ಗೆ ಅವಶ್ಯವಾಗಿ ಬೇಕಾಗ್ತೈತಿ. ಅಂದ್ರೆ ದೇಶದ ಒಂದು ಕಾನೂನಿನ ಚೌಕಟ್ಟು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಸಾಗಬೇಕಪ್ಪ ಅಂದ್ರೆ ದೇಶದ ಕಾನೂನು ವ್ಯವಸ್ಥೆ ಏನ್ ಮಾಡ್ತಾ ಸುವ್ಯವಸ್ಥಿತವಾಗಿ ಸಾಗಬೇಕಂದ್ರೆ ಅಲ್ಲಿ ಕಾನೂನು ಸ್ಥಾಪನೆ ಏನಾಗಿರ್ತ ಮುಖ್ಯವಾಗಿರ್ತ. ಆಡಳಿತದ ಒಂದು ಸರಳತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ. ನಂತರ ಸುವ್ಯವಸ್ಥೆಯ ಒಂದು ಸಂವಿಧಾನ ಅನಿವಾರ್ಯ ಅಂತ ಕರಿತೀವಿ ನಾವು. ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ಅನಿವಾರ್ಯ ಕಾಣ್ತೀವಿ. ಸಂವಿಧಾನವೇ ರಾಷ್ಟ್ರೀಯ ಒಂದು ಅಂದ್ರೆ ರಾಷ್ಟ್ರೀಯ ಇರ್ಬೋದು ಅಂತಾರಾಷ್ಟ್ರೀಯ ನೀತಿಗಳನ್ನು ನಿರ್ಧರಿಸುವುದು. ಅಂದ್ರೆ ಭಾರತ ದೇಶ ಬೇರೊಂದು ದೇಶಗಳೊಂದಿಗೆ ಯಾವ ರೀತಿ ಸಂಬಂಧ ಹೊಂದಿರಬೇಕು, ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಕರಿತೀವಿ ನಾವು, ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಅಂತ ಕರಿತೀವಿ ನಾವು. ಈ ಥರದ ಒಂದು ಸಂಬಂಧಗಳನ್ನು ನಿರ್ಧರಿಸುವುದು ಕೂಡ ಸಂವಿಧಾನ. ಅದು ಸಂವಿಧಾನದ ಒಂದು ಚೌಕಟ್ಟಿನಲ್ಲಿ ನಿಯಂತ್ರಣ ಆಗಿರ್ತ. ಅದೇ ರೀತಿಯಾಗಿ ಒಂದು
ಸಂವಿಧಾನ ಒಂದು ವಿದೇಶಾಂಗವಾಗಿರ್ತಕ್ಕಂಥ ಒಂದು ನೀತಿಗಳಿರ್ಬೇಕು ಅಂದ್ರೆ ಫಾರಿನ್ ಪಾಲಿಸಿ ಅಂತ ಕರಿತೀವಿ ನಾವು, ಅದನ್ನು ಕೂಡ ಸಂವಿಧಾನ ಒಳಗೊಂಡಿರ್ತ. ಅದೇ ರೀತಿಯಾಗಿ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಕೂಡ ಹೊಂದಿರುತ್ತ. ರಾಷ್ಟ್ರದಲ್ಲಿ ರಾಜತಾಂತ್ರಿಕತೆ ಅಂತ ಕರಿತೀವಿ ನಾವು, ಪ್ರತಿಯೊಂದು ಅಂದ್ರೆ ಪ್ರತಿಯೊಂದು ದೇಶ ಏನಿರುತ್ತ ರಾಜತಾಂತ್ರಿಕತೆಯಿಂದ ಒಂದು ಮತ್ತೊಂದು ದೇಶದಿಂದ ಇರ್ತ ಏನಿರ್ತ ಉತ್ತಮವಾಗಿರ್ತಕ್ಕಂಥ ಒಂದು ಬಾಂಧವ್ಯ ಹೊಂದ್ಬೇಕಪ್ಪ ಅಂದ್ರಲ್ಲಿ ರಾಜತಾಂತ್ರಿಕತೆ ಅವಶ್ಯವಾಗಿರ್ತ. ಆ ರಾಜತಾಂತ್ರಿಕತೆಯನ್ನ ವ್ಯವಸ್ಥೆಗೊಳಿಸ್ತಕ್ಕಂಥದ್ದು ಯಾವುದು ಆ ಸಂವಿಧಾನ ಅಂತ ಕರಿತೀವಿ ನಾವು. ಹಾಗರ ಮಾನವ ಜನಾಂಗ ಅಂತ ಕರಿತೀವಿ, ಅದರ ಒಂದು ಸರ್ವಾಂಗೀಣ ವಿಕಾಸಕ್ಕೆ ಏನಾಗೈತಿದೋ ಅಥವಾ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಒಂದು ಅಂಶವಾಗೈತಿ ಅಂದ್ರ ಪ್ರತಿಯೊಬ್ಬರಿಗೆ ಏನು ಮಾಡ್ತಾ ಸರಿ ಸಮಾನರು ಅಂತಂದು ತಿಳಿಸುತ್ತ. ಇಲ್ಲಿವರೆಗೆ ಏನ್ ಮಾಡಿದ್ವಿ ನಾವು ಸಂವಿಧಾನ ಯಾವ ರೀತಿ ಇದ್ರ ಪ್ರಾಮುಖ್ಯತೆ ಅಂತ ತಿಳ್ಕೊಂಡ್ವಿ. ಹಾಗಾದ್ರೆ ಸಂವಿಧಾನ ಇರಲಿಲ್ಲ ಅಂದ್ರೆ ಏನಾಗುತ್ತ ಅಲ್ಲಿ ಏನಾಗಿರ್ತ ಅರಾಜಕತೆ ಉಂಟಾಗುತ್ತ, ನಿಯಂತ್ರಿತವಾಗಿರ್ತಕ್ಕಂಥ ನಿರಂಕುಶವಾಗಿರ್ತಕ್ಕಂಥ ಅಥವಾ ಸರ್ವಾಧಿಕಾರ ಆಡಳಿತ ವ್ಯವಸ್ಥೆಯನ್ನು ಕಾಣ್ತೀವಿ. ಸಂವಿಧಾನ ಇಲ್ಲದ ರಾಜ್ಯಗಳನ್ನು ಉಳಿಸಲು ಸಾಧ್ಯವೇ ಇಲ್ಲ, ಅಭಿವೃದ್ಧಿ ಕುಂಠಿತವಾಗುತ್ತಾ, ನಂತರ ಅಲ್ಲಿ ಯಾವುದೇ ರೀತಿಯ ಮಾನವ ಮೂಲಭೂತ ಹಕ್ಕುಗಳು ಅಥವಾ ವಿಶ್ವ ಮಾನವ ಹಕ್ಕುಗಳ ಪರಿಪಾಲನೆ ಆಗುವುದಿಲ್ಲ, ಅಲ್ಲಿ ಮಾನವ ಹಕ್ಕುಗಳ ಏನಕ್ಕವು ಉಲ್ಲಂಘನೆ ಆಗ್ತವು. ಅದಕ್ಕಾಗಿ ಪ್ರತಿಯೊಂದು ದೇಶ ಸಂವಿಧಾನವನ್ನು ಹೊಂದಿರಬೇಕಾಗತ್ತ. ಆ ಸಂವಿಧಾನ ಹೊಂದಿರಲಿಲ್ಲ ಅಂದ್ರೆ ಆ ದೇಶನೇ ಇರ್ತ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಶಸ್ತ್ಯವನ್ನ ಹೊಂದಿರುವುದಿಲ್ಲ. ಅದಕ್ಕಾಗಿ ನಾವು ಸಂವಿಧಾನ ಅವಶ್ಯಕವಾಗಿ ಬೇಕೇ ಬೇಕಾಗತ್ತ. ಒಟ್ಟಾರೆ ಹೇಳ್ಬೇಕಪ್ಪ ಅಂದ್ರ ಸಂವಿಧಾನ ತನ್ನದಾಗಿರ್ತಕ್ಕಂಥ ಒಂದು ಆಡಳಿತ ನಿಯಂತ್ರಣವನ್ನು ಮಾಡಿ ಇಡೀ ದೇಶದ ಒಂದು ಸಮಗ್ರತೆಗೆ ಸಾಗಿಸ್ತಕ್ಕಂಥ ಒಂದು ಬೃಹತ್ ಆಕಾರವಾಗಿರ್ತಕ್ಕಂಥ ಒಂದು ಭಂಡಾರ ಅಂತಂದು ಕರಿತೀವಿ ನಾವು. ಅದಕ್ಕಾಗಿ ಇಲ್ಲಿವರೆಗೆ ಮಾಡಿ ನಾವು ಸಂವಿಧಾನದ ಒಂದು ಪ್ರಾಮುಖ್ಯತೆ ಬಗ್ಗೆ ತಿಳಿದ್ವಿ. ಮುಂದಿನ ಒಂದು ಅವಧಿಯಲ್ಲಿ ಮಾಡಿ ನಾವು ಸಂವಿಧಾನಾತ್ಮಕ ಸರ್ಕಾರ ಕಾನ್ಸ್ಟಿಟ್ಯೂಷನಲ್ ಗೌರ್ಮೆಂಟ್ ಅಂತ ಕರಿತೀವಿ ನಾವು ಈ ಒಂದು ಅಧ್ಯಯನವನ್ನ ಮುಂದಿನ ಒಂದು ಅವಧಿಯಲ್ಲಿ ಮಾಡೋಣ, ಸವಿಸ್ತಾರವಾಗಿ ಚರ್ಚಿಸೋಣ. ಅಲ್ಲಿ ಬರ್ತಕ್ಕಂಥ ಒಂದು ಸಂವಿಧಾನಾತ್ಮಕ ಸರ್ಕಾರ ಅಂದ್ರೇನು, ಸಂವಿಧಾನಾತ್ಮಕ ಸರ್ಕಾರದ ಒಂದು ಲಕ್ಷಣಗಳೇನು, ಸಂವಿಧಾನಾತ್ಮಕ ಸರ್ಕಾರದ ಒಂದು ಪ್ರಾಮುಖ್ಯತೆ ಏನು ಅನ್ನೋದರ ಬಗ್ಗೆ ಮುಂದಿನ ಒಂದು ಅವಧಿಯಲ್ಲಿ ಮಾಡೋಣ, ಸವಿಸ್ತಾರವಾಗಿ ಚರ್ಚಿಸೋಣ. ಎಲ್ಲರಿಗೂ ಧನ್ಯವಾದಗಳು.